ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮೂರು ಪರಂರುದ್ರ ಸೂಪರ್ ಕಂಪ್ಯೂಟರ್ಗೆ ಚಾಲನೆ, ಸೂಪರ್ ಕಂಪ್ಯೂಟರ್ ಲೋಕಾರ್ಪಣೆ ಮಾಡಿದ ಮೋದಿ. ಬೆಂಗಳೂರು ಸಮೀಪ ಹೊಸ ಹೈಟೆಕ್ ಸಿಟಿ, ಗುಜರಾತ್ನ ಗಿಫ್ಟ್ ಸಿಟಿ ರೀತಿ ಪರಿಸರ ಸ್ನೇಹಿ ಕ್ವಿನ್ ಸಿಟಿ ಯೋಜನೆಗೆ ಸಿಎಂ ಚಾಲನೆ. ಅಪಘಾತ, ಪೂರ್ಣ ಬ್ರೇಕ್ಗೆ ಕಸರತ್ತು, ವೇಗದ ಮಿತಿಗೆ ಕಡಿವಾಣ, ನಿಯಮ ಉಲ್ಲಂಘನೆಗೆ ದಂಡದಿಂದಾಗಿ ತಗ್ಗಿದ ಸಾವಿನ ಸಂಖ್ಯೆ. ಸಿಬಿಐಗೆ ರಾಜ್ಯದಲ್ಲೂ ಅಂಕುಶ, ಇನ್ನು ಮುಂದೆ ರಾಜ್ಯ ಸರ್ಕಾರದ ಸಮ್ಮತಿ ಕಡ್ಡಾಯ, ಸಂಪುಟದ ಮಹತ್ವದ ತೀರ್ಮಾನ. ಇಂದಿನಿಂದ ಎರಡನೇ ಟೆಸ್ಟ್ ಆರಂಭ, ಬಾಂಗ್ಲಾ ಬೇಟೆಗೆ ಸಜ್ಜಾದ ಭಾರತ, ಡ್ರಾ ಮಾಡಿಕೊಂಡರೂ ಭಾರತಕ್ಕೆ ಸರಣಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಅಕ್ಟೋಬರ್ 7ರಿಂದ ರಾಜ್ಯವ್ಯಾಪಿ ಇ ಸ್ವತ್ತು ಕಡ್ಡಾಯ, ಸ್ಥಿರಾಸ್ತಿ ನೋಂದಣಿಗೆ ಬೇಕು ಇ ಖಾತಾ, ಎಲ್ಲಾ ಜಿಲ್ಲೆಗಳಿಗೂ ಯೋಜನೆ ವಿಸ್ತರಣೆ. ಹಿಂಗಾರು ಮಳೆಗೆ ಜನಜೀವನ ಅಸ್ತವ್ಯಸ್ತ, ಪಶ್ಚಿಮ ಬಂಗಾಳ, ಹಿಮಾಚಲ, ಮಹಾರಾಷ್ಟ್ರ, ಒಡಿಶಾದಲ್ಲಿ ಭಾರೀ ಮಳೆಗೆ ಜನ ತತ್ತರ. ಭದ್ರತಾ ಮಂಡಳಿಗೆ ಭಾರತ ಕಾಯಂ, ಫ್ರಾನ್ಸ್ ಬೆಂಬಲ, ವಿಶ್ವಸಂಸ್ಥೆ ಮಹಾಸಭೆಯಲ್ಲಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಭಾಷಣ. ಜಿಎಸ್ಟಿ ಭಾರ ಇಳಿಸಲು ಚರ್ಚೆ, 100ಕ್ಕೂ ಹೆಚ್ಚು ವಸ್ತುಗಳ ತೆರಿಗೆ ಪರಿಷ್ಕರಣೆ, ಸಚಿವರ ಸಮಿತಿ ಒಲವು. ಯುಎಸ್ ಓಪನ್ ಮಾದರಿ ರಾಜ್ಯ ಟೆನಿಸ್ 4 ಅಂಕಣ ಸಿದ್ಧ, ಬೆಂಗಳೂರಿನಲ್ಲಿ ಕೆಎಸ್ಎಲ್ಟಿಎಯಿಂದ 4 ಅಂಕಣಕ್ಕೆ ಆಧುನಿಕ ಸ್ಪರ್ಶ.